ನೀವು ಇದನ್ನ ಇಟ್ಕೊಂಡ್ರೆ ನೀವು ಹೊಡೆಯಕ್ಕಾಗಲ್ಲ. ಹಿಂಗಾಜಿ ಬದುಕು ಏನು ಫೀಲ್ ಕೊಡ್ತಿದೆ ಗೊತ್ತಾ, ಗಾಡಿ ಮಾತ್ರ ಮಸ್ತ್ ಈಗ ಬ್ಯಾಟಲ್ ಇಬ್ಬರಿಗೂ. ಓಕೆ, ಒಂದು ಸೆಟ್, ಟೂ ಸೆಟ್, ತ್ರೀ, ಓಕೆ ಸೆಟ್. ನಮಸ್ಕಾರ ಎಲ್ರಿಗೂ, ಇನ್ನೊಂದು ಹೊಸ ವ್ಲಾಗ್ಗೆ ವೆಲ್ಕಮ್. ಟೈಮು 2:47. ಓ, ಆಫ್ಟರ್ನೂನ್ ರೈಡ್ ಹೊಟ್ಟಿದ್ದೀವಿ. ನಮ್ಮ ಜೊತೆ ಗುಣಶೇಖರ್ ಇದ್ದಾರೆ 220ನಲ್ಲಿ. ಇದು ಯಾರು 220 ಅಂತ ಎಲ್ಲ ಇನ್ನು ನೆಕ್ಸ್ಟು ಲಾಗ್ಸಲ್ಲಿ ಗೊತ್ತಾಗುತ್ತೆ. ತಡ್ರಿ, ನೆಕ್ಸ್ಟು ಲಾಗ್ 220 ಮಾಡ್ಬೇಕಾದ್ರೆ ಹೇಳ್ತೀನಿ. ಅದ್ರ ಜೊತೆಗೆ ನಮ್ಮ ಟಾಕ್ಸಿಕ್ ಇದ್ದಾರೆ. ಹಲೋ ಟಾಕ್ಸಿಕ್, ಸೋ ಮೆನಿ ಡೇಸ್ ನೋ ವಿಡಿಯೋ ನೋ ಸಿ. ಪಾಪ ಬಂದರು. ಇಷ್ಟೊತ್ತು ಬೇಕಾ ಬ್ರೋ ಬರೋದಕ್ಕೆ? ಇಷ್ಟೊತ್ತು ಬೇಗ ಬರೋದಕ್ಕೆ ಅಂದೆ. ಹಾಲ್ ಟಿಕೆಟ್ ಕೊಡ್ತಾವ್ರು ನಿಜ, ಅಲ್ಲಿ ಹೋಗ್ಬಿಟ್ಟು ಇಷ್ಟೊತ್ತು ಆಯ್ತು. ಹಾಲ್ ಟಿಕೆಟ್ ಇಸ್ಕೊಂಡಿಲ್ಲ, ಫ್ರೆಂಡ್ ಅಮೌಂಟ್ ಕೊಟ್ಟು ಬಂದ್ಬಿಟ್ಟೆ. ಏನು, ಯಾವಾಗ ಎಕ್ಸಾಮು? ಇಂಟರ್ನಲ್ಸ್ ಹಾಲ್ ಟಿಕೆಟ್ ಈ ನಾವು ಇಂಟರ್ನಲ್ಸ್ ಬ್ರೇಕ್ ಹೋಗಲ್ಲ ಬ್ರೋ. ಟಾಕ್ಸಿಕ್ ತೆಲುಗು ಬ್ಲಾಗ್ ಮಾಡ್ತಾವ್ರಲ್ಲ ಆಯ್ತೋ, ಅಲ್ಲ ನಾವು ಇಂಟರ್ನಲ್ಸ್ ಬ್ರೇಕ್ ಹೋಗಲ್ಲ ನಮ್ ಅಲ್ಲಿ ಹೋಗೋಣ. ಅಲ್ಲಿ ನೆಕ್ಸ್ಟ್ ಫ್ಲೈಓವರ್ ಆದ್ಮೇಲೆ ಅಲ್ಲಿ ಏಜಿ ಕಾಯ್ತಿದ್ದಾರೆ. ಇಲ್ಲ ಇಲ್ಲ, ಓಕೆ ಹೊರಡೋಣ ಟ್ಯಾಕ್ಸಿ. ಅವ್ರು ಅಲ್ಲಿಗೆ ಬರ್ತಾರೆ. ಗುಣ 220, ನಾನು NS ಇದು ವೈಟ್ ಸೀರೆ ಕೌಶಿ ಇದು. ಅಲ್ಲಿ ಹೋಗಿ ತಿರಂಟಿಸ್ಕೊಳ್ತೀನಿ ಏಜಿದು, ಯಾಕಂದ್ರೆ ಅದ್ರಲ್ಲಿ ಎಕ್ಸಾಸ್ಟ್ ಇದೆ. ಆಮೇಲೆ ಮತ್ತೆ ಎಕ್ಸ್ಚೇಂಜ್ ಹಾಕೋಣ ಬೇರೆ ಬೇರೆದಕ್ಕೆ. ನೋಡ್ರಿ, ಇವತ್ತು ಎಲ್ಲ ಬಜಾಜ್ ಬೈಕ್ಸ್, ಅದೇ ಇಂಟೆನ್ಷನ್ ಇದ್ದಿದ್ದು. ನಮ್ಮ ಏಜ್ ಇದು ಒಂದು 390, ಅದ್ರ ಜೊತೆಗೆ NS 220, AS RS ಫುಲ್ ಆನ್ ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ. RS NS ಒಳ್ಳೆ ಕಾಂಬಿನೇಷನ್ ಇರುತ್ತೆ ಬರೋ, ಸೀರಿಯಸ್ಲಿ. ಓ, ಫುಲ್ ಟ್ರಾಫಿಕ್ ಇದೆ. ಹಾಕಿಲ್ವಲ್ಲ ಹೆಲ್ಮೆಟ್, ಒಳ್ಳೆ ಚೂರು ವಿಂಡೋ ಕೈತೆ ಮುಕ್ತಾರ ಹಾಕಿ ಪಕ್ಕ ಫಿಟ್ ಕೂತಿರೋದು. ಓಕೆ, ಎಲ್ಲ ಬಂದರು. ಇಲ್ಲಿ ಬೆನಲ್ 600 ಬಂದಿದೆ ಇಬ್ಬರದು. ನಮ್ಮ ಏಜಿ ಇವಾಗ ಬೆನಲ್ 600 ತಾಳ್ತಿದ್ದಾರೆ. 600 2019 ಮಾಡಲು. ಇನ್ನು ಗುಣ NS, ಇವ್ರು 220. ನಮ್ಮ DYSP ಸರ್ ಅವರು ಅರ್ಥ ಆಯ್ತಲ್ಲ ಯಾರೇನೋ ಹೆಸರೇ ಮರ್ತೋಯ್ತು ಗುರು. RS ತಗೊಳ್ತಿದ್ದಾರೆ. ಇನ್ನು ಟಾಕ್ಸಿಕ್ಕು, AS, AG 600. ಓಕೆ ಹೋಗಣ ಬ್ರೋ, ನೀವು ಇದನ್ನ ಇಟ್ಕೊಂಡ್ರೆ ನೀವು ಹೊಡೆಯೋಕ್ಕಾಗಲ್ಲ. ಅಲ್ಲ ನೀವು ಅದು ಇಟ್ಕೊಂಡ್ರೆ ಇದನ್ನು ಹೊಡೆಯೋಕ್ಕಾಗಲ್ಲ. ಒಂಚೂರು ಫ್ಲೈ ಬೈಕ್ ಕೊಡಿ, ಪಕ್ಕದಲ್ಲಿ ಬಂದು ಸಾಕು, ಚೆನ್ನಾಗಿ ಸೌಂಡ್ ಕೇಳ್ತದೆ. ಯಾರಿಗೆ ಹೇಳ್ಬೇಡಿ, ಬಾಯ್. ಸೈಜ್ ಟೈರ್ ನೋಡು ಬ್ರೋ, ಅದ್ರ ಜೊತೆ ಇದು ಎಕ್ಸಾಸ್ಟೇ. ಇದ್ರದ್ದು ಇವಾಗ DB ಕಿಲರ್ ಬಿಚ್ಚಿದ್ದೀವಿ. ಅವತ್ತೊಂದು ಲಾಗ್ ಅಪ್ಲೋಡ್ ಮಾಡಿದ್ದೆ, ಅದ್ರಲ್ಲಿ ತೆಗ್ದಿರಲಿಲ್ಲ. ಮತ್ತೆ ಅದನ್ನು ವೀಡಿಯೋ ಡಿಲೀಟ್ ಮಾಡಿದೆ, ಯಾಕೋ ಕರೆಕ್ಟಾಗಿರಲಿಲ್ಲ ಅಂತ. ಹಾಂ, ಇಲ್ಲಿಂದ ಒಂದು 20 ಕಿಲೋಮೀಟರ್ ಇದೆ. ಅದೊಂದು ಒಂದು ಸ್ಟ್ಯಾಚು, ಅಲ್ಲಿವರೆಗೆ ಹೊಡ್ಕೊಂಡು ಹೋಗೋ ಸ್ಪೀಡಾಗಿ. ಹಾಂ, ಅಷ್ಟೇ ಸ್ಟ್ಯಾಚು ಮೇನ್ ರೋಡಿಗೆ ಕಾಣಿಸ್ತಾ ಕಾಣಿಸುತ್ತೆ. ಅಲ್ಲೇ ನಿಲ್ ನಿಲ್ಲಿಸಿರ್ತೀವಿ ಮುಂದೆ. ಹಾಂ, ನಾನು ನಿಲ್ಲಿಸಿರ್ತೀನಿ ಅಲ್ಲೇ. ಇದ್ರದ್ದು ಎಕ್ಸಾಸ್ಟ್ ಸೌಂಡ್ ಕೇಳಿಸ್ಕೋತೀರಾ? ಬ್ರೋಸ್ ಆರಾಮ್ಸೆ, ಅಲ್ಲಿ ಬೇಕಾರೆ ಹೊಡೆಯೋಣ. ಓಕೆ, ಎಲ್ಲ ಸ್ಟಾರ್ಟ್ ಆದ್ವಿ. ಆಲ್ ಸೆಟ್ಟು ಗೋ.
ಅಯ್ಯೋ ಬಜಾಜ್ ಫ್ಯಾಮಿಲೀಸ್ ಹೊರಟ್ರು. ಈ ಥರ ರೈಡ್ ಮಾಡಿ ಎಷ್ಟೊಂದು ದಿನ ಆಗಿದ್ದು ಗುರು, ಸುಮಾರು ದಿನ ಆದಮೇಲೆ ಈ ಥರ ರೈಡ್ ಮತ್ತೆ ಹೊರಟಿರೋದು ಒಂಥರ ಫೀಲ್ ಆಗ್ತೈತೆ. ಓಕೆ ಹೋಗು ಬಿರೋ ನೀವು. ಓಕೆ ಎಲ್ಲ ಹೊರದ್ರು, ಇವಾಗ ಹೊರಡೋಣ ಮನೆ. ಏನು ಫೀಲ್ ಕೊಡ್ತಿದೆ ಗೊತ್ತಾ, ಗಾಡಿ ಮಾತ್ರ ಮಸ್ತು. ಅವರೆಲ್ಲ ಮೂರು ಜನ ಒಂಥರ ಅವ್ರವರೇ ಹೊಡ್ಕೊಂಡು ಹೋಗೋರೆ. ಜಸ್ಟ್ ಸೇವ್ ಹಿಂದೆ ಇರೋಣ ನೋಡೋಣ ತಡ್ರಿ, ಚೆನ್ನಾಗಿರುತ್ತೆ ಹಿಂದೆ ಇರೋಣ ಬಿಡ್ರಿ. ಕಮಾನ್ 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 ಅದು ಇದು ಕರೆಕ್ಟ್ ಒನ್ ವೇ ಇದೆ, ನೋಡ್ಕೊಂಡು ಹೋಗಿ ಅಂತ. ಓಕೆ ಒನ್ ಸೆಟ್ ಟೂ ಸೆಟ್ ತ್ರೀ ಓಕೆ ಸೆಟ್ ಫೀಲಿ ಅದು ಇಂಟೆನ್ಷನ್ ಅಲ್ಲ ಅದೇ. ಇಲ್ಲಿ ಲೋಡ್ ಆಗ್ತಾ ಇದ್ದಾರೆ ಅದಕ್ಕೆ ಒಂದೇ ಮಾಡಿರೋದು. ಎಲೆಕ್ಷನ್ ಟೈಮ್ ಅಲ್ವಾ ಅದಕ್ಕೆ ಎಲ್ಲ ಕಡೆ ಹಿಂಗೆ.
ಟ್ರಾಫಿಕ್ ಇದೆ ಗುರು, ಎಲ್ಲರೂ ಪಕ್ಕ ಪಕ್ಕ ಓಡಾಡ್ಕೊಂಡು ಹೋಗ್ತಾವ್ರೆ. ಸೈಕು ಅಂದ್ರೆ ಸೈಕು ಮಾತ್ರ ಇವರಿಬ್ರು. ಓ ಹೆವಿ ಪಾಪ್ಸ್ ನೋಡಿ, ಒಂದು ಗೇರ್ ಡೌನ್ ಮಾಡಿದ್ರೆ ಟಾಪ್ ಟಾಪ್ ಅಂತ ಹೊಡಿತೈತೆ. ಫೀಲ್ ಹೆಂಗಿದೆ ಗೊತ್ತಾ, ಈ ಗಾಡಿ ಓಡಿಸೋದಕ್ಕೆ ಮಾತ್ರ ಪಾಕೆಟ್ ರಾಕೆಟ್ ಎಕ್ಸಾಸ್ಟ್ ಹಾಕಿದ್ರೆ ಇನ್ನೇನು ಫಸ್ಟ್ ಪಾಯಿಂಟಿಗೆ ಬಂದ್ವಿ ಮಾತ್ರ ಮಸ್ತ್ ಗುರು, ಎಕ್ಸಾಸ್ಟಿಗೂ ಇದಕ್ಕೂ ಈ ಗಾಡಿ ಮಾತ್ರ ಫುಲ್ ಆನ್ ನೆಕ್ಸ್ಟ್ ಲೆವೆಲ್. ಈ ಬಿಕ್ಕಿಲ್ಲ ಇದ್ರೆ ಏನು ಸೌಂಡ್ ಬರಲ್ಲ, ಈ ಬಿಕ್ಕಿಲ್ಲ ತಗ್ಗಿದ್ರೆ ಮಾತ್ರ ಮಾತ್ರ ಮಸ್ತಿರೋದು. ಅಂದರೆ ಇವಾಗ ಸ್ವಲ್ಪ ಈ ಹೆಲ್ಮೆಟ್ ಪರ್ಫೆಕ್ಟಾಗಿ ಕೂತಿರೋ ಒಂಚೂರು ಶೇಕ್ ಆಗ್ತೈತೆ,